ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು ಐಎಎಸ್ ಕನ್ನಡ ವಾಹಿನಿ ಪಿಎಸ್ಐ ಪರೀಕ್ಷಾ ಗೈಡ್ ಭಾಗ 7 ಮುಂದುವರಿತಾ ಇದೆ. ಕನ್ನಡ ಇಂಗ್ಲಿಷ್ ಅನುವಾದ. ಇವತ್ತು 3 ಉದಾಹರಣೆಗಳ ಸಹಿತ ಕನ್ನಡ ಮತ್ತು ಇಂಗ್ಲಿಷ್ ಅನುವಾದದ ವಾಕ್ಯಗಳನ್ನು ಕೊಟ್ಟಿದ್ದೀವಿ. ಮೊದಲನೇದಾಗಿ, ಆತನ ಭಾಷಣ ಸಭಿಕರನ್ನು ಸಿಟ್ಟಿಗೇಳಿಸಿತು. ಅಂದರೆ ಸಿಂಪಲ್ ಆಗಿದೆ ವಾಕ್ಯ. ಸ್ಪೀಚ್ ಎನ್ರೇಜ್ಡ್ ದ ಆಡಿಯನ್ಸ್. ಎನ್ರೇಜ್ ಹೇಳುವಂಥದ್ದು ಮೇಕ್ ಎನ್ ಆಂಗ್ರಿ ಆರ್ ಮೇಕ್ ಆಂಗ್ರಿ ಹೇಳುವಂಥ ಅಂಶ. ಸೊ ಹೀಗಾಗಿ ದಿಸ್ ಸ್ಪೀಚ್ ಎನ್ರೇಜ್ಡ್ ದ ಆಡಿಯನ್ಸ್. ಆಡಿಯನ್ಸ್ ಅಂತಂದ್ರೆ ಸ್ಥಬಿಕರು ಅಥವಾ ಪ್ರೇಕ್ಷಕರು ಇತ್ಯಾದಿ ಹೇಳೋದನ್ನ ಬಳಸ್ಕೊಳ್ಬೋದು. ಅಂದ್ರೆ ಇಲ್ಲಿ ತಾವು ಗಮನಿಸಬೇಕಾದಂಥ ಅಂಶ ಕರ್ತೃ ಕರ್ಮ ಕ್ರಿಯಾಪದ. ಹಿಸ್ ಸ್ಪೀಚ್ ಕರ್ತೃ ಆದರೆ ಯಾರನ್ನ ಕುರಿತು? ಅದು ಪ್ರೇಕ್ಷಕರನ್ನ ಕುರಿತು, ಅದು ಆಡಿಯನ್ಸ್ ಅಂತ ಹೇಳಿದ್ದೀನಿ. ಅದೇ ರೀತಿ ಕ್ರಿಯಾಪದ ಎನ್ರೇಜ್ ಹೇಳುವಂಥದ್ದು. ಸೊ ಹೀಗೆ ತಾವು ಅದನ್ನ ದಿನ 1 ಅಥವಾ 2 ವಾಕ್ಯಗಳು ಅಥವಾ ಪದಗಳನ್ನ ಬಳಸ್ಕೊಂಡ್ರೆ ಅತ್ಯುತ್ತಮವಾಗಿ ಏನ್ ಮಾಡ್ಬೋದು, ಅಭಿವೃದ್ಧಿ ಪಡಿಸ್ಕೊಳ್ಬಹುದು ಈ ಕನ್ನಡ ಮತ್ತು ಇಂಗ್ಲಿಷ್ ಅನುವಾದದಲ್ಲಿ. ಎರಡನೇ ನೋಡಿ, ವಿಧಿ ವಿಜ್ಞಾನ ವರದಿ ಇನ್ನೂ ಬರಬೇಕಾಗಿದೆ, ಅಥವಾ ವಿಧಿ ಶಾಸ್ತ್ರ, ವಿಧಿ ನ್ಯಾಯಶಾಸ್ತ್ರ ಅಂತ ಹೇಳಿ ಹೇಳ್ತಾರೆ. ಹಾಗೂ ಅನಂತರ ಅದನ್ನು ನ್ಯಾಯಾಲಯದಲ್ಲಿ ಪ್ರಸ್ತುತಪಡಿಸಲಾಗುವುದು. ಫೊರೆನ್ಸಿಕ್ ರಿಪೋರ್ಟ್ ಯೆಟ್ ಟು ಕಮ್, ಈಸ್ ಯೆಟ್ ಟು ಕಮ್ ಅಂಡ್ ದೆನ್ ಇಟ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ದ ಕೋರ್ಟ್ ಅಂತ ಹೇಳ್ತಾರೆ. ಅಂದ್ರೆ ಈ ಫೊರೆನ್ಸಿಕ್ ರಿಪೋರ್ಟ್ ಸಾಮಾನ್ಯವಾಗಿ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಅಥವಾ ಮರ್ಡರ್ ಅಥವಾ ಇನ್ನಿತರ ಗಂಭೀರ ಅಪರಾಧಗಳಲ್ಲಿ ಈ ಫೊರೆನ್ಸಿಕ್ ರಿಪೋರ್ಟ್ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸಾಮಾನ್ಯವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಅಥವಾ ಸಬ್ ಇನ್ಸ್ಪೆಕ್ಟರ್ಗಳಿರ್ಬೋದು ಇದರಲ್ಲಿ ಭಾಗವಹಿಸ್ತಾರೆ, ಸಾಮಾನ್ಯ ಕೋರ್ಟ್ಗಳಲ್ಲಿ ಏನು ಪ್ರಸ್ತುತಪಡಿಸುವಂತ ಅಂಶ. ಸೊ ಹೀಗಾಗಿ ಈ ಫೊರೆನ್ಸಿಕ್ ರಿಪೋರ್ಟ್ ಹೇಳುವಂಥದ್ದು ವಿಧಿ ವಿಜ್ಞಾನ ವರದಿ ಅಥವಾ ವಿಧಿ ನ್ಯಾಯಶಾಸ್ತ್ರದ ವರದಿ ಹೀಗೆ ಅಂತೇಳಿ ಹೇಳ್ತಾರೆ. ಸೊ ಉಳಿದಿದೆಲ್ಲ ಮಾಮೂಲಿಯಾಗಿ ನಾನು ಅದ್ರ ಕೊಟ್ಟಿದ್ದೀನಿ, ಯಾವ ಥರ ತಗೊಳ್ಬೇಕು. 2 ವಾಕ್ಯಗಳಿದ್ದಾಗ ಹೇಗೆ ಸಿಂಪಲ್ ಆಗಿ ತಾವು ಅದ್ರ ತಗೊಳ್ಬಹುದು ಹೇಳುವಂಥದ್ದು. ಇನ್ನು ಮೂರನೇದಾಗಿ, ವಿಜಯನಗರ ಸಾಮ್ರಾಜ್ಯವು ವೈಭವಯುತ ಇತಿಹಾಸವನ್ನು ಹೊಂದಿದೆ. ಇಟ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ತುಂಬಾ ಸಿಂಪಲ್ ಆಗಿದೆ. ವಿಜಯನಗರ ಕಿಂಗ್ಡಮ್ ಹೇಳೋದನ್ನು ತಾವು ಬೇಕಾದ್ರೆ ತಗೊಳ್ಬಹುದು. ವಿಜಯನಗರ ರಾಜ್ಯ ಅಥವಾ ಸಾಮ್ರಾಜ್ಯ ಎರಡರಲ್ಲಿ ಯಾವ್ದು ಬೇಕು ತಾವು ಅದನ್ನ ಚೂಸ್ ಮಾಡ್ಕೊಳ್ಬಹುದು. ಇನ್ನು ವೈಭವಯುತ, ಗ್ಲೋರಿಫೈಡ್, ಗ್ಲೋರಿ ಅಂದ್ರೆ ವೈಭವ, ಗ್ಲೋರಿಫೈಡ್ ವಿಶೇಷಣ ರೂಪದಲ್ಲಿರುವಂತದ್ದು ವೈಭವಯುತ ಇತಿಹಾಸವನ್ನು ಹೊಂದಿದೆ, ಹಿಸ್ಟ್ರಿ ಹೇಳುವಂಥದ್ದು. ಸೊ ಹೀಗೆ ಅದನ್ನ ಏನು ಸಿಂಪಲ್ ಸಿಂಪಲ್ ಸರಳವಾದ ಪದಗಳಿಂದ ಕೂಡಿಸಿ ಕರ್ತೃ ಕರ್ಮ ಕ್ರಿಯಾಪದಗಳ ಮೂಲಕ ಜೋಡಿಸ್ಕೊಂಡ್ರೆ ಯಾವುದೇ ರೀತಿ ತೊಂದರೆನೂ ಆಗಲ್ಲ. ಸೊ ಬೇಕಾದಾಗೆ ಅದನ್ನು ಅನುವಾದ ಮಾಡ್ಬೋದು. ಸೊ ನಿನ್ನೆ ನಾವು ಅದನ್ನ ಪದಗಳನ್ನು ಕೊಟ್ಟಿದ್ವಿ. ಆ ಪದಗಳ ರೂಪದ ಮುಂದಿನ ಒಂದು ಹಂತ ಸರಳವಾದ ವಾಕ್ಯಗಳು. ಇನ್ನು ನಿಧಾನವಾಗಿ 2 ಅಥವಾ 3 ವಾಕ್ಯಗಳ ಒಂದು ಅನುವಾದ ಅನ್ನ ಒಂದೆರಡು ಸರಣಿಯಲ್ಲಿ ಮಾಡಿ ಆಮೇಲೆ ಪ್ರಬಂಧ ಇತ್ಯಾದಿಗಳನ್ನ ಕೊಡ್ತೀವಿ. ಹೇಳ್ತಾ ಮುಂದಿನ ಸರಣಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.